ದುರ್ಗಾದೇವಿ ಸಂರಕ್ಷಮಾಂ. ದುಷ್ಟರನ್ನು ಸಂಹರಿಸುವುದು ದುರ್ಗೆಯ ಒಂದು ಮುಖವಾದರೆ, ಶಿವನನ್ನು ಒಳಗೊಂಡಂತೆ ಮೂರು ಲೋಕಗಳನ್ನು ಮೋಹಗೊಳಿಸುವುದು ಆಕೆ ಇನ್ನೊಂದು ಮುಖ. ಇಷ್ಟರ ಮೇಲೆ ಆಕೆ ಈ ಸೃಷ್ಟಿಗೆ ಬಾಹ್ಯಳಾದವಳಲ್ಲ, ಅಡಿಯಿಂದ ಮುಡಿಯವರೆಗೂ ಅವಳು ಈ ಬ್ರಹ್ಮಾಂಡದಲ್ಲೇ ನೆಲೆಸಿರುವವಳು. ಶ್ರೀ ಜಯಚಾಮರಾಜೇಂದ್ರ ಒಡೆಯರ ಈ ಕೃತಿಯಲ್ಲಿ ಈ ತತ್ವ ಒಡಮೂಡಿರುವ ಬಗೆಯನ್ನು ನೋಡೋಣ. ದುರ್ಗಾದೇವಿ ಸಂರಕ್ಷಮ ದುರ್ಗಾದೇವಿ ಸಂರಕ್ಷಮ ಸ್ವರ್ಗಾದಿ ಸಕಲ ಸೌಖ್ಯದಾಯಿನಿ ಸ್ವರ್ಗಾದಿ ಸಕಲ ಸೌಖ್ಯದಾಯಿನಿ ದುರ್ಗಾದೇವಿ ಸಂರಕ್ಷಮ ಸ್ವರ್ಗಾದಿ ಸಕಲ ಸೌಖ್ಯದಾಯಿನಿ ದುರ್ಗಾ ದುರ್ಗಾದೇವಿ ಸಂರಕ್ಷಮ. ದುರ್ಗಾದೇವಿ ಸಂರಕ್ಷಮ ಕ್ಷಮ ದುರ್ಗಾದೇವಿ ಸಂರಕ್ಷಮ ಸ್ವರ್ಗಾದಿ ಸಕಲ ಸೌಖ್ಯದಾಯಿನಿ ದುರ್ಗಾದೇವಿ ಸಂರಕ್ಷಮ ಸ್ವರ್ಗಾದಿ ಸಕಲ ಸೌಖ್ಯ ಕೈಲೋ